ನಮಸ್ತೆ ವೀಕ್ಷಕರೆ, ನಾನು ಈ ದಿನ ಈ ಮಳೆಗಾಲಕ್ಕೆ ತುಂಬ ಗರಿಗರಿಯಾದ ಮಸಾಲೆ ಒಗ್ಗರಣೆ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ರೀತಿ ಮಸಾಲೆ ಒಗ್ಗರಣೆ ಪುರಿ ತುಂಬ ಗರಿಗರಿಯಾಗಿ ಬರಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಮಸಾಲೆ ಒಗ್ಗರಣೆ ಪುರಿ ಒಂದು ತಿಂಗಳು ಇಟ್ಟು ಕೂಡ ಅಷ್ಟೇ ಗರಿಗರಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಮಸಾಲೆ ಒಗ್ಗರಣೆ ಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಕಾಲು ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ರಿ. ಈ ಸಮಯದಲ್ಲಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಒಂದು 4 ಗರಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಗ್ಗರಣೆ ಪುರಿ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ 1-2 ನಿಮಿಷ ಕರಿಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ನಂತರ 1 ಟೀಸ್ಪೂನಷ್ಟು ಜೀರಿಗೆ ಹಾಕಿದರೆ 1/2 ಟೀಸ್ಪೂನಷ್ಟು ಕಾಳುಮೆಣ್ಸು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಜೀರಿಗೆ ಮತ್ತು ಕಾಳುಮೆಣ್ಸು ಹಾಕೋದ್ರಿಂದ ಒಗ್ಗರಣೆ ಪುರಿ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ. ಯಾವಾಗ ಈ ರೀತಿ ಕರಿಬೇವಿನ ಸೊಪ್ಪು ಡ್ರೈ ಆಗಿರುತ್ತೆ ಆವಾಗ 3 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ 3 ಗುಂಡು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಣಮೆಣಸಿನಕಾಯಿ ಉಪಯೋಗಿಸಬಹುದು. ಈಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ. ಹಾಗೆ ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಣ್ಣಗಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಇರಬೇಕಾದ್ರೇ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದ್ಸರಿ ರುಬ್ಬಿಟ್ಕೊಳ್ಳಿ. ಆದಷ್ಟು ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ಆವಾಗ ಒಗ್ಗರಣೆ ಪುರಿಯಲ್ಲಿ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ಮತ್ತು ಒಗ್ಗರಣೆ ಪುರಿ ಕೂಡ ತುಂಬ ರುಚಿಯಾಗಿರುತ್ತೆ ಅಂತಷ್ಟೇ. ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಟೇಬಲ್ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಈಗ 1/2 ನಿಮಿಷ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೀಜನ ಹುರಿದಿಟ್ಕೊಂಡಿದ್ದೀನಿ. ನಂತರ 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ 1/3 ಟೇಬಲ್ಸ್ಪೂನಷ್ಟು ತೆಳುವಾಗಿ ಹೆಚ್ಚಿರುವಂಥ ಕೊಬ್ಬರಿ ಹಾಕಿದ್ದೀನಿ. ಹಾಗೆ 1/15 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಆವಾಗ ಒಗ್ಗರಣೆ ಪುಡಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಬಣ್ಣ ಸ್ವಲ್ಪ ಬದಲಾಗಿದೆ. ನಂತರ ಅಷ್ಟೇ 2 ಟೇಬಲ್ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ. ಹಾಗೆ 1/2 ಗರಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ. ಕೊಬ್ಬರಿ ಬಣ್ಣ ಬದಲಾಗಬೇಕು ಮತ್ತು ಬೆಳ್ಳುಳ್ಳಿ ಬಣ್ಣ ಕೂಡ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ನಂತರ ಅಷ್ಟೇ ನಾನಿಲ್ಲಿ 2 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಬಣ್ಣ ಬದಲಾದ ನಂತರ ಅಷ್ಟೇ ಒಣಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ. ಹಾಗೆ 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಟೀಸ್ಪೂನಷ್ಟು ಉಪ್ಪು ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಕೊನೆಯದಾಗಷ್ಟೇ ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ನೋಡಿ, ಒಗ್ಗರಣೆ ರೆಡಿಯಾಗಿದೆ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪುರಿ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಪುರಿ ಹಾಕಬೇಕಾದ್ರೆ ಸ್ಟವ್ ಆಫ್ ಮಾಡಿಕೊಂಡು ನಂತರ ಅಷ್ಟೇ ಪುರಿ ಹಾಕ್ಕೊಳ್ಳಿ. ಆವಾಗ ಒಗ್ಗರಣೆ ಕಪ್ಪಾಗೋದಿಲ್ಲ ಮತ್ತು ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಅಂತಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಪುರಿಗೆ ಎಲ್ಲ ಕಡೆ ಹರಡ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ. ನಂತರ ಅಷ್ಟೇ ಸ್ಟವ್ ಆನ್ ಮಾಡ್ಕೋಬಹುದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾವು ಮೊದಲೇ ಮಾಡಿಟ್ಟಂಥ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಸಾಲೆ ಪುಡಿ ಹಾಕೋಬಹುದು. ಈ ರೀತಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆನ ಪುಡಿ ಮಾಡಿ ಹಾಕೋದ್ರಿಂದ ಒಗ್ಗರಣೆ ಪುಡಿ ಇನ್ನೂ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಷ್ಟೇ. ಈಗ ಮತ್ತೆ 1 ಟೇಬಲ್ಸ್ಪೂನಷ್ಟು ಮಸಾಲೆ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಮಸಾಲೆ ಪುಡಿ ಉಪಯೋಗಿಸ್ಬಹುದು, ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ. ಹಾಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿ, ಬೇಕನ್ಸಿದ್ರಷ್ಟೇ ಉಪ್ಪು ಹಾಕ್ಕೊಳ್ಳಿ. ಈಗ 1-5 ನಿಮಿಷ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪುರಿನ ಹುರಿದಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪುರಿ ತುಂಬ ಗರಿಗರಿಯಾಗಿರುತ್ತೆ ಅಂತಷ್ಟೇ. ಹಾಗೆ ಈ ರೀತಿ ಪುರಿನ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಮತ್ತು ಪುಡಿ ಮಾಡಿದ್ರೆ ಬೇಗ ಪುಡಿ ಆಗಬೇಕು, ಅಷ್ಟು ಪ್ರಮಾಣದಲ್ಲಿ ಹುರಿದಿಟ್ಕೋಬೇಕಾಗತ್ತೆ. ಯಾವಾಗ ಈ ರೀತಿ ಒಗ್ಗರಣೆ ಪುರಿ ಗರಿಗರಿಯಾಗಿರುತ್ತೆ ಆವಾಗಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಕಸ್ಮಾತ್ ಪುರಿ ಇನ್ನೂ ಗರಿಗರಿಯಾಗಿಲ್ಲ ಅಂತಂದರೆ ಮತ್ತೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಿಟ್ಕೋಬಹುದು. ಈಗ ನೋಡಿ, ಒಗ್ಗರಣೆ ಪುರಿ ರೆಡಿಯಾಗಿದೆ. ಇದನ್ನೀಗ 1 ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಒಗ್ಗರಣೆ ಪುರಿನ 1-2 ನಿಮಿಷ ಹಾಗೆ ಇಟ್ಬಿಡಿ, ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಬಿಟ್ಬಿಡಿ. ನಂತರ ಅಷ್ಟೇ ಬಾಕ್ಸ್ಗೆ ಎತ್ತಿಟ್ಕೋಬಹುದು. ತುಂಬ ಸಮಯ ಹಾಗೆ ಇಡೋ ಅವಶ್ಯಕತೆ ಇಲ್ಲ, ಕೇವಲ 2-5 ನಿಮಿಷ ಹಾಗೆ ಇಟ್ಟರೆ ಸಾಕಾಗತ್ತೆ. ಈಗ ಒಗ್ಗರಣೆ ಪುರಿ ರೆಡಿಯಾಗಿದೆ. ನೋಡಿ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಪುರಿಗೆ ಅಂಟ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈಗ ಈ ಒಗ್ಗರಣೆ ಪುರಿ ತಣ್ಣಗಾದ ನಂತರ ಈ ರೀತಿ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟೋರ್ ಮಾಡೋದ್ರಿಂದ 1 ತಿಂಗಳ ತನಕ ಅಷ್ಟೇ ಗರಿಗರಿಯಾಗಿರುತ್ತೆ ಅಂತಷ್ಟೇ. ಆದಷ್ಟು ಏರ್ಟೈಟ್ ಬಾಕ್ಸ್ ಉಪಯೋಗಿಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಗರಿಗರಿಯಾದ ಒಗ್ಗರಣೆ ಪುರಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ, ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.